ಇಷ್ಟು ವರ್ಷ ಡಿಜಿಟಲ್ ಬ್ಯಾನರ್ ಇಲ್ಲದೆ ಇರೋದು ಇವತ್ತೆಲ್ಲ ನೋಡಿ, ನನಗೇನಿಲ್ಲ ಹಾಕ್ಕೊಳ್ಳಿ, ಆದರೆ ಅದೇ ಅವ್ರಿಗೆ ಸೋಲಿಕ್ಕೆ ಕಾರಣ ಆಗ್ತದೆ ನೋಡಿರ್ಬೇಕಾದ್ರೆ. ಬರೆದಿಡ್ಕೊಳ್ಳಿ ಅವ್ರಿಗೆ. ಇನ್ನೂ ಅವರು ನರೇಂದ್ರ ಮೋದಿ ಅವ್ರ ಹೆಸರಲ್ಲೇ ಅವ್ರು ಮಾಡ್ತಾರೆ. ನಾವು ನುಡಿದಂತೆ ನಡೆದಿರ್ತಕ್ಕಂಥ ಗ್ಯಾರಂಟಿ ಮೇಲೇ ಹೋಗೋದು ನಾವು. ನಾವು 100% ವಿಶ್ವಾಸ ಇದೆ, ಜನರು ನಮಗೆ ಆಯ್ಕೆ ಮಾಡ್ತಾರೆ, ಜನರು ಸಹಕಾರ ಮಾಡ್ತಾರೆ. ಇಲ್ಲಿ ಹೆಚ್ಚು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು. ಮತ್ತು ಇಲ್ಲಿಂದ ಗೀತಾ ಶಿವ ರಾಜ್ಕುಮಾರ್ ಅವರು, ನಾನು ಶಿವಮೊಗ್ಗ ಜಿಲ್ಲೆಯ ಜನತೆಗೆ ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಮುಖಂಡರು ಎಲ್ಲರೂ ಸೇರಿ, ನಾವು 3 ಜನರು ಶಾಸಕರಿದ್ದೀವಿ, ನಾನು, ಸಂಗಮೇಶ್ವರ್ ಅವರು, ಗೋಪಾಲಕೃಷ್ಣ ಅವರು, ಸೋತಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇರ್ಬೋದು, ಯಾರು ಬೇರೆ ಬೇರೆ ಮುಖಂಡರು, ಎಲ್ಲರೂ ಒಂದು ವಾಗ್ದಾನವನ್ನು ಕೊಡ್ತೀವಿ. ಗೀತಾ ಶಿವರಾಜ್ಕುಮಾರ್ ಅವರು ಶಿವಮೊಗ್ಗ ಈ ಭಾಗದ ಸಮಸ್ಯೆಯ ಜನಪ್ರತಿನಿಧಿಯಾಗಿ, ಧ್ವನಿಯಾಗಿ, ಪ್ರಾಮಾಣಿಕವಾಗಿ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತೇಳಿ ವಿಶ್ವಾಸವನ್ನು ನಾವೆಲ್ಲರೂ ಕೊಡ್ತೀವಿ. ನನ್ನ ಅಕ್ಕ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ ಅದು. ಇವತ್ತು ಗೀತಾ ಶಿವರಾಜ್ಕುಮಾರ್ ಅವರು ಆ ಕೆಲಸವನ್ನು ಮಾಡ್ತಾರೆ, ನಾವೆಲ್ಲರೂ ಸೇರಿ ಕೆಲಸವನ್ನು ಮಾಡಿಸ್ಕೊಳ್ತೀವಿ ಅಂತ ಧ್ವನಿ ಬೇಕು. ಆ ಧ್ವನಿ, ಶಿವಮೊಗ್ಗ ಧ್ವನಿ ಡೆಲ್ಲಿಯಲ್ಲಿ ಕೇಳಿಸ್ತಕ್ಕಂಥ ವ್ಯವಸ್ಥೆ ಚುನಾವಣೆ ಆದ ತಕ್ಷಣ ರಿಸಲ್ಟಲ್ಲಿ ಬರುತ್ತೆ ಅಂತೇಳಿ ವಿಶ್ವಾಸ ನನಗಿದೆ. ಒಗ್ಗಟ್ಟಾಗಿ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತೀವಿ. ಒಂದೇ ಹೆಸರನ್ನು ಕಳಿಸಿ ಒಂದೇ ಹೆಸರನ್ನ ಬೇಗನೂ ಕೊಟ್ಟಿದ್ದಾರೆ, ಎಲ್ಲರಿಗೂ ಸಂತೋಷ ಇದೆ. ನಾವು ನಮ್ಮ ಕೆಲಸವನ್ನು ಆಗಲೇ, ನಾವು ಏನು ನಮ್ಮ ಕಾರ್ಯಕರ್ತರ ಲೆವೆಲಲ್ಲಿ ಏನೇನು ಬೇಕೋ ಅದನ್ನೆಲ್ಲದೂ ಕೂಡ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಚುನಾವಣೆಯನ್ನು ಭಾಳ ಹಬ್ಬದ ರೀತಿಯಲ್ಲಿ ಮುಂಚೆ ಮಾಡಿದ್ವಿ 2023, ಅದೇ ರೀತಿ ಈ ಚುನಾವಣೆಯನ್ನು ಕೂಡ ಹಬ್ಬದ ರೀತಿಯಲ್ಲಿ ನಾವೆಲ್ಲರೂ ಪೂರ್ತಿಯಾಗಿ ನಾವು ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಗೆಲ್ಲಿಸ್ಕೊಂಡ್ಬಿಡ್ತಕ್ಕಂಥ ಜವಾಬ್ದಾರಿಯನ್ನು, ಏನು ನಾವು ಸುಮಾರು 13-14 ವರ್ಷ ಕಳ್ಕೊಂಡಿದ್ದೀವಿ, ಸಂಸದರನ್ನು ಕಳ್ಕೊಂಡಿದ್ದೀವಿ, ಅದನ್ನು ಮತ್ತೆ ಕಾಂಗ್ರೆಸ್ ಮಾಡಲಿಕ್ಕೆ ಹಾಕ್ತಕ್ಕಂಥ ಜವಾಬ್ದಾರಿಯನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಹಠಾಚಲದಿಂದ ನಾವು ಮಾಡ್ತೀವಿ ಅಂಥೇಳಿ ವಿಶ್ವಾಸ ಇದೆ. ಆ ಗೆದ್ದು ಕೆಲಸವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಗೀತಾ ಕೌರ್ ಕೈಯಲ್ಲಿ ನಾವು ಮಾಡಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.